ಹಾಯ್ ಫ್ರೆಂಡ್ಸ್, ಗುಜರಾತ್ನಲ್ಲಿ ನರೇಂದ್ರ ಮೋದಿ ಬೆಳೆದಿದ್ದು ಹೇಗೆ, ದಂಗೆಯ ಆ ದಿನಗಳು ಹೇಗಿದ್ದವು, ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಮೋದಿಗೆ ರಾಜಧರ್ಮದ ಪಾಠ ಮಾಡಿದ್ಯಾಕೆ, ಮೋದಿ ರಾಜೀನಾಮೆಗೆ ಪಟ್ಟು ಹಿಡಿದಿದ್ಯಾಕೆ ವಾಜಪೇಯಿ, ಗುಜರಾತ್ ನಿಜಕ್ಕೂ ಅಭಿವೃದ್ಧಿಯಾಗಿದೆಯಾ, ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಗೊತ್ತಾ, ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿಎಂ ಆಗಿ 3 ತಿಂಗಳಲ್ಲಿ ಆ ಮಹಾ ದುರಂತ. ಎಸ್, ಮೋದಿ ಗುಜರಾತ್ ಸಿಎಂ ಆಗಿ 3 ತಿಂಗಳಾಗಿತ್ತು. ಆಗಷ್ಟೇ ಗುಜರಾತ್ಗೆ ಆಗಿದ್ದ ಭೂಕಂಪದ ಗಾಯ ಗುಣವಾಗುತ್ತಾ ಬಂದಿತ್ತು. ಆದರೆ ಆ ಗಾಯದ ಮೇಲೆಯೇ ಬರೆ ಎಳೆದಿದ್ದು ಆ ಘಟನೆ. ಅಯೋಧ್ಯೆಯಿಂದ ಗುಜರಾತ್ಗೆ ಬರ್ತಿದ್ದ ಸಬರ್ಮತಿ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ಹಚ್ಚಲಾಯಿತು. ಅದರಲ್ಲಿ 50ಕ್ಕೂ ಹೆಚ್ಚು ಆರ್ಎಸ್ಎಸ್ ಕರಸೇವಕರು ಪ್ರಾಣ ಕಳ್ಕೊಂಡ್ರು. ಇದಾದ ಬಳಿಕ ಗುಜರಾತ್ನಲ್ಲಿ ದೊಡ್ಡ ದಂಗೆ ನಡೀತು. ಅದರಲ್ಲಿ ಸರ್ಕಾರಿ ಲೆಕ್ಕದ ಪ್ರಕಾರವೇ 1044 ಜನ ಸಾವನ್ನಪ್ಪಿದ್ರು. ಆದರೆ ವರದಿಗಳ ಪ್ರಕಾರ 2,500ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ರು. ಆದ್ರೆ ಈ ದಂಗೆಯನ್ನು ತಡೆಯಲು ನರೇಂದ್ರ ಮೋದಿ ಏನೂ ಮಾಡಲಿಲ್ಲ, ಕ್ರಮ ಕೈಗೊಳ್ಳಲಿಲ್ಲ ಅನ್ನೋ ಆರೋಪ ಕೇಳಿ ಬಂತು. ವಿಪಕ್ಷಗಳು ಅವತ್ತಿನಿಂದ ಇವತ್ತಿನವರೆಗೂ ಅದನ್ನೇ ಆರೋಪಿಸುತ್ತಾ ಬಂದಿವೆ. ವಿವಿಧ ಕೋರ್ಟ್ಗಳಲ್ಲಿ ಈ ಸಂಬಂಧ ಕೇಸ್ಗಳಾದ್ರೂ ಎಲ್ಲದರಲ್ಲೂ ಮೋದಿ ನಿರಪರಾಧಿ ಅಂತಲೇ ತೀರ್ಪು ಬಂತು. ಮತ್ತೊಂದ್ ಕಡೆ ಮೋದಿ ಇವೆಲ್ಲ ಗುಜರಾತ್ ಹೆಸರು ಹಾಳು ಮಾಡೋ ಕುತಂತ್ರ ಅಂತ ಕರೆದ್ರು. ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಅವರು, ಮೊದಮೊದಲು ಈ ಸಂಬಂಧ ಪ್ರಶ್ನಿಸೋರು ಸತ್ಯ ತಿಳಿದುಕೊಳ್ಳಲು ಬಯಸ್ತಾರೆ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ನಾನು ಎಷ್ಟು ಸಲ ಬಿಡಿಸಿ ಹೇಳಿದ್ರು ಪದೇ ಪದೇ ಕೇಳಿದಾಗ ಅದು ಸತ್ಯ ತಿಳಿಯೋ ಪ್ರಯತ್ನ ಅಲ್ಲ, ಬೇಕಂತಲೇ ಹೀಗೆ ಕೇಳಲಾಗ್ತಿದೆ ಅಂತ ಗೊತ್ತಾಯ್ತು, ಹೀಗಾಗಿ ನಾನು ಉತ್ತರಿಸೋದು ಬಿಟ್ಟು ಬಿಟ್ಟೆ ಅಂತ ಹೇಳಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ, ಒಮ್ಮೆ ಖ್ಯಾತ ಪತ್ರಕರ್ತ ಕರಣ್ ತಾಪರ್ ಸಂದರ್ಶನದಲ್ಲಿ ಮೋದಿ ಅರ್ಧಕ್ಕೆ ಎದ್ದು ಮೈಕಿತ್ತೆಸೆದು ಹೋಗಿದ್ರು. ವಾಜಪೇಯಿ ರಾಜಧರ್ಮದ ಪಾಠ, ವೇದಿಕೆಯಲ್ಲೇ ಮೋದಿ ತಿರುಗೇಟು. ಗುಜರಾತ್ ದಂಗೆ ನಡೆದು 1 ತಿಂಗಳು ಕಳೆದಿತ್ತು. ದಂಗೆ ಕಿಡಿ ಆರಿ ತಣ್ಣಗಾಗಿತ್ತು. ಆಗ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಗುಜರಾತ್ ಪ್ರವಾಸ ಕೈಗೊಂಡಿದ್ರು. ದಂಗೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸಂಜೆ ಸುದ್ದಿಗೋಷ್ಠಿ ನಡೆಸಿದ್ರು. ಅವರ ಪಕ್ಕದಲ್ಲಿ ಗುಜರಾತ್ ಸಿಎಂ ಆಗಿದ್ದ ಮೋದಿ ಕೂಡ ಕೂತಿದ್ರು. ಆಗ ಪತ್ರಕರ್ತರೊಬ್ಬರು ಗುಜರಾತ್ ಸಿಎಂಗೆ ನಿಮ್ಮ ಸಂದೇಶ ಏನು ಅಂತ ಅಟಲ್ ಬಿಹಾರಿ ವಾಜಪೇಯಿಗೆ ಕೇಳಿದ್ರು. ಅದಕ್ಕೆ ವಾಜಪೇಯಿ ಉತ್ತರ ಹೀಗಿತ್ತು, ಗುಜರಾತ್ ಮುಖ್ಯಮಂತ್ರಿ ರಾಜಧರ್ಮ ಪಾಲಿಸಬೇಕು ಅಂತ ಹೇಳಲು ಬಯಸ್ತೀನಿ, ನಾನು ಅದನ್ನ ಪಾಲಿಸ್ತೀನಿ. ರಾಜನಿಗೆ, ಆಡಳಿತಗಾರನಿಗೆ ಪ್ರಜೆಗಳ ನಡುವೆ ಜಾತಿ ಧರ್ಮದ ಆಧಾರದಲ್ಲಿ ಭೇದ ಇರಬಾರದು ಅಂತ ಹೇಳಿದ್ರು. ದಂಗೆ ವಿಚಾರವಾಗಿ ಪರೋಕ್ಷವಾಗಿ ಮೋದಿಗೆ ಕಿವಿ ಹಿಂಡೋಕೆ ನೋಡಿದ್ರು ವಾಜಪೇಯಿ. ಈ ವೇಳೆ ಪಕ್ಕದಲ್ಲೇ ಇದ್ದ ಮೋದಿ ಮಧ್ಯಪ್ರವೇಶಿಸಿದ್ರು. ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ ಸಹಾಬ್ ಅಂತ ಹೇಳಿದ್ರು. ಆಗ ಮಾತು ಮುಂದುವರಿಸಿದ್ದ ವಾಜಪೇಯಿ, ಗುಜರಾತ್ ಸಿಎಂ ಆಗಿರೋ ನರೇಂದ್ರ ಭಾಯ್ ಕೂಡ ಇದನ್ನೇ ಪಾಲಿಸ್ತಿದ್ದಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಅಡ್ವಾಣಿ ವಾಜಪೇಯಿ ದೂರ ದೂರ. ಗೋವಾದಲ್ಲಿ ಮೋದಿ ರಾಜೀನಾಮೆ ಆಫರ್. ಕೇಂದ್ರದಲ್ಲಿ ವಾಜಪೇಯಿ 20 ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ನಡೆಸ್ತಿದ್ರು. ಇದರ ಭಾಗವಾಗಿದ್ದ ತೆಲುಗು ದೇಶಂ ಪಾರ್ಟಿ ಮೋದಿಯನ್ನು ಗುಜರಾತ್ ಸಿಎಂ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿ ಮೇಲೆ ಒತ್ತಡ ಹೇರೋಕೆ ಶುರು ಮಾಡಿತ್ತು. ಹೀಗೆ ದಿನೇ ದಿನೇ ಈ ಒತ್ತಡ ಜಾಸ್ತಿ ಆಗ್ತಾ ಬಂತು. ಹೀಗಾಗಿ ಮೋದಿ ಅವರನ್ನ ಗುಜರಾತ್ ಸಿಎಂ ಹುದ್ದೆಯಿಂದ ಕೆಳಗಿಳಿಸೋ ಜವಾಬ್ದಾರಿಯನ್ನ ಅಡ್ವಾಣಿಗೆ ವಹಿಸಿದ್ರು ಪ್ರಧಾನಿ ವಾಜಪೇಯಿ. ಆದ್ರೆ ಅಡ್ವಾಣಿ ನರೇಂದ್ರ ಮೋದಿಯನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸೋ ಕ್ಕೆ ವಿರುದ್ಧವಾಗಿದ್ರು. ಇದೇ ಕಾರಣಕ್ಕೆ ಅಡ್ವಾಣಿ ಮತ್ತು ವಾಜಪೇಯಿ ಇಬ್ಬರು ಮಾತನಾಡೋದನ್ನೇ ಬಿಟ್ಟು ಬಿಟ್ಟಿದ್ರು. 2002 ಏಪ್ರಿಲ್ 11 ಗೋವಾದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೀತು. ಅದರಲ್ಲಿ ಮಾತನಾಡಿದ ಮೋದಿ ತಮ್ಮ ಸರ್ಕಾರದ ಕೆಲಸಗಳನ್ನು ಹೇಳಿಕೊಂಡು ಕೊನೆಗೆ ರಾಜೀನಾಮೆಯ ಆಫರ್ ಕೊಟ್ರು. ಆದ್ರೆ ಅಲ್ಲಿ ನೆರೆದಿದ್ದ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರು ರಾಜೀನಾಮೆ ನೀಡಬೇಡಿ, ನರೇಂದ್ರ ಮೋದಿ ಜಿಂದಾಬಾದ್ ಅಂತ ಕೂಗೋಕೆ ಶುರು ಮಾಡಿದ್ರು. ಸಿಎಂ ಹುದ್ದೆಗೆ ರಾಜೀನಾಮೆ ನೀಡ್ತೀನಿ ಎಂದಿದ್ದ ಮೋದಿಯ ಪ್ರಸ್ತಾವನೆಯನ್ನು ತಳ್ಳಿ ಹಾಕಲಾಯಿತು. ಅಟಲ್ಗೂ ಅರ್ಥವಾಯ್ತು ಸಂಘದ ಲೆಕ್ಕಾಚಾರ. ಆರ್ಎಸ್ಎಸ್ ಹೈಕಮಾಂಡ್ ನರೇಂದ್ರ ಮೋದಿಯ ರಾಜೀನಾಮೆ ಪಡೆಯಬಾರದು ಅನ್ನೋದನ್ನ ಬಿಜೆಪಿಗೆ ಪರೋಕ್ಷವಾಗಿ ಸ್ಪಷ್ಟಪಡಿಸಿತ್ತು. ಹಾಗೇನಾದ್ರೂ ಮಾಡಿದ್ರೆ ಪಕ್ಷ ಮತ್ತು ಸಂಘದಲ್ಲಿ ತಪ್ಪು ಸಂದೇಶ ರವಾನೆಯಾಗುತ್ತೆ ಅನ್ನೋದು ಅದರ ಉದ್ದೇಶವಾಗಿತ್ತು. ಯಾಕಂದ್ರೆ ಆಗಾಗಲೇ ನರೇಂದ್ರ ಮೋದಿ ಹಿಂದೂ ಐಕಾನ್ ಆಗಿ ಹೊರಹೊಮ್ಮೋಕೆ ಶುರುವಾಗಿದ್ರು.
ಇದು ವಾಜಪೇಯಿಗೂ ಅರ್ಥವಾಯಿತು. ನಂತರ ಗೋವಾದ ರ್ಯಾಲಿಯೊಂದರಲ್ಲಿ ಮಾತನಾಡಿದ ವಾಜಪೇಯಿ, ಸಬರಮತಿ ರೈಲಿಗೆ ಬೆಂಕಿ ಹಚ್ಚಿ ಅಮಾಯಕರನ್ನು ಹತ್ಯೆ ಮಾಡದೇ ಇದ್ದಿದ್ದರೆ ಗುಜರಾತ್ ದಂಗೆ ಆಗ್ತಾನೇ ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟು ಬಿಟ್ರು. ಹ್ಯಾಟ್ರಿಕ್ ಗೆಲುವು, ಮೋದಿ ಪ್ರಧಾನಿ. ಗೋವಾದಿಂದ ಗುಜರಾತ್ಗೆ ಹೋಗ್ತಿದ್ದಂತೆ ನರೇಂದ್ರ ಮೋದಿ ವಿಧಾನಸಭೆ ವಿಸರ್ಜಿಸಿದ್ರು, ಚುನಾವಣೆಗೆ ಹೋಗೋ ಪ್ಲಾನ್ ಮಾಡಿದ್ರು. ಆದರೆ ದಂಗೆಯ ನೆರಳಿನಲ್ಲಿದ್ದ ಗುಜರಾತ್ನಲ್ಲಿ ಸದ್ಯಕ್ಕೆ ಮಧ್ಯಂತರ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತು. ಆಗ ನರೇಂದ್ರ ಮೋದಿ ಗುಜರಾತ್ ಗೌರವ್ ಅನ್ನೋ ರಥಯಾತ್ರೆ ನಡೆಸಿದ್ರು. 182 ಕ್ಷೇತ್ರಗಳ ಪೈಕಿ 150ರಲ್ಲಿ ಈ ಯಾತ್ರೆ ಹೋಯ್ತು. ನಂತರ ಚುನಾವಣೆ ನಡೆದಾಗ ಬಿಜೆಪಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಂಬಂತೆ 182 ಕ್ಷೇತ್ರಗಳ ಪೈಕಿ 127ರಲ್ಲಿ ಗೆಲುವು ದಾಖಲಿಸಿತು. 2002ರ ಡಿಸೆಂಬರ್ 22ರಂದು ಎರಡನೇ ಬಾರಿಗೆ ಗುಜರಾತ್ ಸಿಎಂ ಆಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ನಂತರ 2007ರಲ್ಲಿ 117, 2012ರಲ್ಲಿ 115 ಸ್ಥಾನ ಗೆದ್ದು ಮೋದಿ ಒಟ್ಟು 4 ಬಾರಿ ಗುಜರಾತ್ ಸಿಎಂ ಆದ್ರು. ಆದ್ರೆ 2012ರಲ್ಲಿ ಗೆದ್ದು ಸಿಎಂ ಆದ್ಮೇಲೆ ಮಾಧ್ಯಮ ಉದ್ದೇಶಿಸಿ ಮಾತನಾಡುವಾಗ ಮೊದಲ ಬಾರಿಗೆ ಗುಜರಾತಿ ಬದಲಾಗಿ ಹಿಂದಿಯಲ್ಲಿ ಮಾತನಾಡಿದ್ರು. ಈ ಮೂಲಕ ಬರೀ ಗುಜರಾತ್ ಮಾತ್ರವಲ್ಲ, ಇಡೀ ದೇಶದ ಜನತೆ ಉದ್ದೇಶಿಸಿ ಮಾತನಾಡಿದ್ರು. ರಾಷ್ಟ್ರ ರಾಜಕಾರಣಕ್ಕೆ ಬಂದ್ರು, ಪ್ರಧಾನಿಯಾದ್ರು. ಇದಾದ್ಮೇಲೆ ಅಲ್ಲಿ ಆನಂದಿಬೆನ್ ಪಟೇಲ್ ಅವರನ್ನ ಸಿಎಂ ಮಾಡಲಾಯಿತು. ಅವರು 2016ರಲ್ಲಿ ರಾಜೀನಾಮೆ ನೀಡಿದ ಬಳಿಕ ವಿಜಯ್ ರೂಪಾನಿಯನ್ನು ಸಿಎಂ ಹುದ್ದೆಗೆ ಏರಿಸಲಾಯಿತು. 2017ರ ಚುನಾವಣೆಯಲ್ಲಿ 99 ಕ್ಷೇತ್ರಗಳಲ್ಲಿ ಬಿಜೆಪಿ ವಿನ್ ಆಯಿತು. 2021ರಲ್ಲಿ ವಿಜಯ್ ರೂಪಾನಿಯನ್ನು ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ ಅವರನ್ನ ಸಿಎಂ ಮಾಡಲಾಗಿದೆ. ಹಿಂದುತ್ವದ ಜೊತೆಗೆ ಗುಜರಾತ್ ಮಾಡೆಲ್. ಆರಂಭದಲ್ಲಿ ಹಿಂದುತ್ವದ ಖಡ್ಗ ಹಿಡಿದು ಯುದ್ಧಕ್ಕೆ ಹೊರಟಿದ್ದ ಮೋದಿ, ನಂತರದಲ್ಲಿ ಅಭಿವೃದ್ಧಿಯ ಖಡ್ಗ ಹಿಡಿದ್ರು, ಗುಜರಾತ್ ಮಾಡೆಲ್ ಅನುಸರಿಸೋಕೆ ಶುರು ಮಾಡಿದ್ರು. ಇಡೀ ದೇಶದಲ್ಲಿ ಗುಜರಾತ್ ಮಾಡೆಲ್ ಅಂತ ಹೇಳ್ಕೊಂಡು ಓಡಾಡಿ ಇಡೀ ದೇಶ ಗುಜರಾತ್ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. ಹಲವಾರು ಹೂಡಿಕೆ ಸಮಾವೇಶಗಳನ್ನ ನಡೆಸಿದ್ರು. ಅದರಂತೆ ಹಲವಾರು ಉದ್ಯಮಗಳು ಗುಜರಾತ್ಗೆ ಎಂಟ್ರಿ ಕೊಟ್ಟವು. ಇದರಿಂದ ಸ್ಥಳೀಯರಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸಿಕ್ತು. ಎಲ್ಲಾ ಮನೆಗಳಿಗೆ 24 ಗಂಟೆ ವಿದ್ಯುತ್, ಸೋಲಾರ್ ಎನರ್ಜಿಯ ಬಳಕೆಗೆ ಪ್ರೋತ್ಸಾಹ, ಹೀಗೆ ಹಲವು ರೀತಿಯಲ್ಲಿ ಗುಜರಾತ್ ಇಡೀ ದೇಶದಲ್ಲಿ ಸುದ್ದಿಯಾಯಿತು. ಗುಜರಾತ್ ಮಾಡೆಲ್ ಯಶಸ್ವಿಯಾಗಿದೆಯಾ? ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯದಲ್ಲಿ ಗುಜರಾತ್ ಕೂಡ ಒಂದಾಗಿದೆ. ಅಲ್ಲಿ ಉದ್ಯಮಗಳಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಲಾಗ್ತಿದೆ. ಬೇರೆ ಬೇರೆ ಭಾಗಗಳಿಂದ ಉದ್ಯಮಗಳು ಬಂದು ಅಲ್ಲಿ ಸ್ಥಾಪನೆಯಾಗ್ತಿರೋದ್ರಿಂದ ಜನರಿಗೆ ಉದ್ಯೋಗ ಕೂಡ ಸಿಗ್ತಿದೆ. ಆದ್ರೆ ಸಾಮಾಜಿಕವಾಗಿ ಮಿಡಲ್ ಕ್ಲಾಸ್ ಮತ್ತು ತಳವರ್ಗದ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದು ಪ್ರಮುಖವಾಗುತ್ತೆ. ಇಲ್ಲಿನ ಶಿಕ್ಷಣದ ಲೆಕ್ಕಾಚಾರ ನೋಡೋದಾದ್ರೆ 2018ರ ವರದಿಯೊಂದರ ಪ್ರಕಾರ ಗುಜರಾತ್ ಸರ್ಕಾರಿ ಶಾಲೆಗಳ 5ನೇ ತರಗತಿಯ 55%ನಷ್ಟು ಮಕ್ಕಳು ಜಸ್ಟ್ 2ನೇ ಕ್ಲಾಸ್ ಪಠ್ಯವನ್ನು ಮಾತ್ರ ಓದುವಲ್ಲಿ ಸಮರ್ಥವಾಗಿದ್ದಾರೆ. ಇಲ್ಲಿನ 700 ಶಾಲೆಗಳಲ್ಲಿ 1ರಿಂದ 8ನೇ ತರಗತಿವರೆಗೆ ಪಾಠ ಮಾಡಲು ಎಲ್ಲಾ ವಿಷಯಗಳಿಗೆ ಒಬ್ಬೇ ಒಬ್ಬ ಟೀಚರ್ ಇದ್ದಾರೆ. ಇಲ್ಲಿ ಪರ್ಮನೆಂಟ್ ಟೀಚರ್ಗಳಿಗಿಂತ ಟೆಂಪ್ರವರಿ ಟೀಚರ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ರಾಜ್ಯಗಳು ಶಿಕ್ಷಣಕ್ಕೆ ತನ್ನ GSDP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ 6%ನಷ್ಟು ಖರ್ಚು ಮಾಡಬೇಕು. ಆದ್ರೆ ಗುಜರಾತ್ ಕೇವಲ 2.5%ನಷ್ಟು ಮಾತ್ರವೇ ಖರ್ಚು ಮಾಡ್ತಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ 2019ರ ಅಂಕಿ ಅಂಶದ ಪ್ರಕಾರ ಗುಜರಾತ್ನಲ್ಲಿ ಹುಟ್ಟಿದ 1000 ಮಕ್ಕಳಲ್ಲಿ 25 ಮಕ್ಕಳು ಸಾವನ್ನಪ್ಪುತ್ತಾರೆ. ಇನ್ನು ಗುಜರಾತ್ನಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿರೋ ಪ್ರಮಾಣ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಿದೆ. ರಾಜ್ಯ ಸರ್ಕಾರಗಳು ತಮ್ಮ GSDPಯ 3% ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕು. ಆದರೆ ಗುಜರಾತ್ ಸರ್ಕಾರ 1%ಗೂ ಕಡಿಮೆ ಖರ್ಚು ಮಾಡ್ತಿದೆ. ಇನ್ನು ಸಂಬಳದ ವಿಚಾರ ನೋಡೋದಾದ್ರೆ ಗುಜರಾತ್ನ ಉದ್ಯಮ ಕ್ಷೇತ್ರದಲ್ಲಿ ಸರಾಸರಿ ಆದಾಯ ತಿಂಗಳಿಗೆ 9,438 ರೂಪಾಯಿ ಇದೆ. ಅದೇ ರಾಜ್ಯದಲ್ಲಿ ಕೃಷಿ ಕೂಡ ಮುಖ್ಯವಾದ ಕ್ಷೇತ್ರವಾಗಿದೆ. ಇಲ್ಲಿ ಓರ್ವ ಪುರುಷನಿಗೆ ದಿನಕ್ಕೆ 244 ರೂಪಾಯಿ ಮಾತ್ರವೇ ಸಂಬಳ ಇದೆ. ಹೀಗೆ ದೇಶದ ಉಳಿದ ಭಾಗಗಳಲ್ಲಿ ಇರುವಂತೆಯೇ ಗುಜರಾತ್ನಲ್ಲೂ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಿದ್ರೆ ಬಡವರು ಬಡವರಾಗೇ ಉಳಿದಿದ್ದಾರೆ, ಮಿಡಲ್ ಕ್ಲಾಸ್ನವರು ಮಿಡಲ್ ಕ್ಲಾಸ್ನಲ್ಲೇ ಇದ್ದಾರೆ. ಫ್ರೆಂಡ್ಸ್, ಇದು ಗುಜರಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಗೆಲುವಿನ ಓಟ ಮತ್ತು ಆಡಳಿತದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ.
ಆದರೂ ಯಾವುದೇ ಒಂದು ಪಕ್ಷ ಸತತವಾಗಿ 27 ವರ್ಷಗಳ ಆಡಳಿತದ ಬಳಿಕವೂ ಮತ್ತೆ ವಿನ್ ಆಗೋದು ಅಂದ್ರೆ ಸುಲಭದ ಮಾತಲ್ಲ. ಜನರಿಗೆ ಪಕ್ಷದ ಮೇಲೆ ನಂಬಿಕೆ ಇದೆ ಅಂತಲೇ ಅರ್ಥ. ಗುಜರಾತ್ನಲ್ಲಿ ಕಮಲ ಅರಳಿದ್ದು ಹೇಗೆ, ಮೋದಿ ಮೊದಲ ಬಾರಿಗೆ ಸಿಎಂ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ನೋಡಬಹುದು. ಇನ್ನು ಗುಜರಾತ್ನಲ್ಲಿ ಬಿಜೆಪಿ ಗೆಲುವಿನ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.